ಜಿಲ್ಲೆ ಕೆಜಿಎಫ್ ತಾಲೂಕಿಂದ ಬರ್ತಾ ಇದ್ವಿ. ರವಿಕುಮಾರ್ ಅಂತ ಹೇಳ್ಬಿಟ್ಟು, ಸೊ ಇವರೆಲ್ಲ ನಮ್ಮ ಸ್ನೇಹಿತರು, ಎಲ್ಲ ಸಂಘಟನೆಯವರವರು. ಸೊ ನಮಗೆ ಕೆಜಿಎಫಲ್ಲಿ ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ 2014 ಇಲ್ಲಿ ತನಕ ನಮಗೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜಸ್ದು ಯಾವುದೇ ಫಲಾನುಭವಿಗಳಿಗೆ ಯಾವುದೇ ಸಾಲ ಸೌಲಭ್ಯ ಈ ಸರ್ಕಾರ ನೀಡಿರೋದ್ರಿಂದ ನಮ್ಮ ಜನಾಂಗ ಊಟಕ್ಕೂ ತಿನ್ನಕ್ಕೆ ಬಟ್ಟೆನೂ ತಿನ್ನಕ್ಕೆ ಊಟನೂ ಇಲ್ಲದೆ ಕಷ್ಟಪಟ್ಕೊಂಡು ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ. ಆ ಓದಕ್ಕೂ ಸಹಾಯ ಮಾಡಿದೆ ಸಫಾಯಿ ಕರ್ಮಚಾರಿಗೂ, ಹಾಗೂ ಮ್ಯಾನ್ಯುಯಲ್ ಸ್ಕ್ಯಾವೆಂಜಸ್ ಕುಟುಂಬಕ್ಕೆ ಯಾವುದೇ ಅನುದಾನ ಬಿಡುಗಡೆ ಮಾಡಿದೆ. ನಮ್ಮ ಜನಗಳನ್ನು ಸಾಯಿಸೋಕ್ಕೆ ಈ ಸರ್ಕಾರ ಸಿದ್ಧವಾಗಿರುತ್ತದೆ. ನಮಗೆ 2014 87 ಜನ ಕೆಜಿಎಫ್ಗೆ ಮ್ಯಾನ್ಯುಯಲ್ ಸ್ಕ್ಯಾವೆಜ್ ಅಂತ ಆಯ್ಕೆ ಮಾಡಿ ಆ ಫಲಾನುಭವಿಗಳು 50 ಸಹ ಅನುದಾನ ಬಿಡುಗಡೆ ಆಗಿರುತ್ತದೆ. ಉಳಿದ 37 ಕುಟುಂಬಗಳಿಗೆ ಅನುದಾನ ಬಿಡುಗಡೆ ಆಗಿರೋದಿರಲ್ಲ. ಅದನ್ನು ನಾವು ಸರ್ಕಾರಕ್ಕೆ ಈಗಾಗಲೇ 2 ನಾವು ಮನವಿ ತಲುಪಿಸಿದ್ವಿ. ಆ ಸರ್ಕಾರಕ್ಕೆ ಸರ್ಕಾರದವರು ನಮಗೆ ಯಾವುದೇ ಸಹಾಯ ಮಾಡದೆ 2018 ಆಯ್ಕೆ ಆಗಿರುವ 720 ತಾಲೂಕು ಕೋಲಾರ ಜಿಲ್ಲೆಗೆ 720 ಜನನ ಆಯ್ಕೆ ಮಾಡಿದರು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಅಂತ ಹೇಳ್ಬಿಟ್ಟು. ಅವ್ರಿಗಾಗಲಿ ಇವಾಗ 2022 ತನಕ ಈ 4 ವರ್ಷಕ್ಕೆ ಅವರಿಗೆ ಯಾವುದೇ ಒಂದು ಅನುದಾನ ಕೊಡದೆ ನಮ್ಮ ಜನನ ಯಾವುದೇ ಒಂದು ನಮಗೆ ಕೆಲಸಗಳು ಉದ್ಯೆ ಮಾಡ್ದಂಗೆ ನಾವು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ನಮ್ಮ ತಂದೆಯವರು ಡಿಪೆಂಡೆಂಟು ಅವಲಂಬಿತರು ಅವರೆಲ್ಲ ಮಾಡ್ತಾಯಿದ್ದು ಆ ಕೆಲಸನೂ ನಮ್ಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿಲ್ಲಿಸಿ ನಮಗೆ ಸಹಾಯ ಮಾಡ್ತೀವಿ, ಸರ್ಕಾರದಿಂದ 10 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಒಂದೊಂದು ಫಲಾನುಭವಿಗಳು 4 ಆದ್ರೂ ಯಾವ ರೀತಿಯೂ ನಮ್ಮ ಸರ್ಕಾರ ಸಹಾಯ ಮಾಡ್ತಾಯಿಲ್ಲ, ಅನುದಾನನೂ ಕೊಡ್ತಾ ಇಲ್ಲ. ನಮ್ಗೆ ಕೊಡದೆ ಆನ್ಲೈನ್ ಪ್ರಾಜೆಕ್ಟ್ ಅಂತ ಒಂದು ತಗೊಂಬಂದ್ಬಿಟ್ಟು ಅದಕ್ಕೆ 50 ರೂಪಾಯಿ 1 ಲಕ್ಷ ರೂಪಾಯಿ ಅಂತ ಕುಟುಂಬಗಳು ಕೊಡ್ತಾ ಇದ್ದಾರೆ. ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ 50 ರೂಪಾಯಿ ಅಂತ ಕೊಟ್ಟರೆ ನಮ್ಮ ಜನಾಂಗ ಹೆಂಗೆ ಬದುಕೋದು, ನಮ್ಮ ಮಕ್ಕಳಿಗೆ ನಾವು ಹೆಂಗೆ ಓದಿಸೋದು? ಇವಾಗ ಸೊಸೈಟಿಯಲ್ಲಿ ಪ್ರೈವೇಟ್ ಶಿಕ್ಷಣ ಸ್ಕೂಲ್ಗಳಲ್ಲಿ 1 ಲಕ್ಷ ರೂಪಾಯಿ ತನಕ ಅಡ್ಮಿಷನ್ ಆಗ್ತಾಯಿದೆ ನಮ್ಮ ಕೆಜಿಎಫಲ್ಲೇ. ನಾವು ಏನೋ ಕಷ್ಟಪಟ್ಟು ನಾವು ದುಡಿದ್ರೆ ನಮ್ಮ ಒಂದು ವರ್ಷಕ್ಕೆ 50 ರೂಪಾಯಿ ನಮ್ಮಿಂದ ದುಡಿಯೋಕ್ಕಾಗುತ್ತೆ. ನಮ್ಮ ಮನೇಲಿ 3-4 ಜನ ಮಕ್ಕಳು ಇರ್ತಾರೆ, ನಾವು ಓದ್ಸೋಕ್ಕೆ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ. ನಮಗೆಲ್ಲೂ ಕೆಲಸ ಸಿಗೋಲ್ಲ. ನಮ್ಮ ಜನಾಂಗದವ್ರು ಓದ್ದವರಲ್ಲ, ಡಿಗ್ರಿ ಓದೋರಿಲ್ಲ, ಬಿ ಕಾಮ್ ಮಾಡಿದವರಿಲ್ಲ. ಹಂಗೆ ಮಾಡಿದವ್ರು ಇದ್ದರೂ ನಮ್ಮ ಜನಕ್ಕೆ ಸರ್ಕಾರದಲ್ಲಿ ಕೆಲಸಗಳು ಸಿಗೋಲ್ಲ. ನಾವು ಬಂದು 80 ಕಿಲೋಮೀಟ್ರ್ ಕೆಜಿಎಫಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಬೇಕು ಕೆಲಸಗಳು ಬೇಕಂದರೆ ಅಲ್ಲಿಂದ ಬಂದು 10 ಸಾವಿರ ರೂಪಾಯಿ 12 ಸಾವಿರ ರೂಪಾಯಿ ನಾವು ದುಡಿಬೇಕಾದ್ರೆ ನಮ್ಮ ಟ್ರಾವೆಲ್ ಟೈಮ್ 6 ಗಂಟೆ ನಮ್ಮ ಟ್ರಾವೆಲ್ ಆಗ್ತಾಯಿದೆ. ಬರೋಕ್ಕೆ 3 ಗಂಟೆ, ಹೋಗೋಕ್ಕೆ 3 ಗಂಟೆ, ನಂತರ ಕೆಜಿಎಫ್ ಬಂದು ಸೇರ್ಕೊಂಡು ನಿದ್ದೆ ಮಾಡೋಕ್ಕೆ 3 ಗಂಟೆ, ಇಲ್ಲಿ ಬಂದು 10 ಗಂಟೆ ನಾವು ಕೆಲಸ ಮಾಡಿದ್ರೆ ನಮ್ಗೆ 10 ಸಾವಿರ ರೂಪಾಯಿ ತಿಂಗಳು ಸಿಗೋದು. ಇದನ್ನು ತಗೊಂಡಾಗ ನಾವು ಸಾಲದವರಾಗ್ತಾಯಿದ್ವಿ, ಹೊತ್ತು ಬಡ್ಡಿಗಳು ಕಟ್ಕೊಂಡು ನಾವು ನೇಣು ಹಾಕ್ಕೊಂಡು ಸಾಯೋ ಪರಿಸ್ಥಿತಿ ನಮಗೆ ಗೌರ್ಮೆಂಟ್ ಕೊಟ್ಟಿದೆ ಸರ್. ಅದರಿಂದ ನಮಗೆ ಇವ್ರ ಕೈಯಿಂದ ನಮ್ಗೆ ದುಡ್ಡುಗಳು ಬೇಕಾಗಿರೆ ನಮಗಂತ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೋ ಅದನ್ನು ನಮ್ಗೆ ಆ ಪರವಾಗಿ ನಮ್ಗೆ ಆ ದುಡ್ಡುಗಳನ್ನ ಸಫಾಯಿ ಕರ್ಮಚಾರಿ ನಿಗಮದಿಂದ ಹಾಗೂ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸಿಂದ ನಮಗೆ ಅನುದಾನ ಕೊಟ್ಟರೆ ನಮ್ಗೆ ಸಾಲ್ಸ. ಇವ್ರು ನಮ್ಮ ಸರ್ಕಾರದಲ್ಲಿ ಇವಾಗ ಇರೋ ಮುಖ್ಯಮಂತ್ರಿಗಳಾಗಲಿ IAS ಆಫೀಸರ್ಗಳು ನಾವು ಅವ್ರನ್ನ ದುಡ್ಡು ಕೇಳ್ತಾ ಇಲ್ಲ, ಪರ್ಸ್ನಲಾಗಿ ಕೇಳ್ತಾರೆ. ನಮಗಂತ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಕುಟುಂಬಕ್ಕೆ ಏನು ಅನುಕೂಲ ಇದೆ ಅದನ್ನು ತಲುಪಬೇಕಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದಿದ್ವಿ. ಇದನ್ನು ಸರ್ಕಾರದವ್ರು ಏನಾದ್ರು ಇದನ್ನು ಮುಂದೆಚ್ಚರಿಸಿಕೊಂಡು ನಮಗೇನೋ ಸಹಾಯ ಮಾಡಿಲ್ಲ ಅಂದರೆ ನಮ್ಮ ಕುಟುಂಬದವರೆಲ್ಲ ಬೀದಿ ಪಾಲಾಗಿ ಬೆಂಗಳೂರಲ್ಲಿ ಉಗ್ರ ಹೋರಾಟ, ಅರಬತ್ತಲೆ ಹೋರಾಟ ಹಾಗೂ ಸಹಾಯ ಪರಿಸ್ಥಿತಿ ಹೋರಾಟ ನಾವು ಮಾಡೋಕ್ಕೆ ಸಿದ್ಧವಾಗಿದೆ ಅಂತೇಳಿ ಮಾಧ್ಯಮ ಮಿತ್ರದಿಂದ ನಾವು ತಲುಪ್ತಾ ಇದ್ವಿ. ದಯವಿಟ್ಟು ಇದನ್ನು ಸರ್ಕಾರ ಗಮನಕ್ಕೆ ತಂದುಬಿಟ್ಟು ನಮಗೆ ಅಷ್ಟು ಎಷ್ಟು ಶೀಘ್ರ ಆಗುತ್ತೋ ಅಷ್ಟು ಬೇಗನೆ ನಮಗೆ ಅನುದಾನ ಬಿಡುಗಡೆ ಮಾಡಿ ನಮ್ಮ ಕುಟುಂಬದಲ್ಲಿ ಬಾಲಕ್ಕೆ ಒಂದು ಜೀವನ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಸುಭಾಷ್ ಚಂದರ್ ಅಂತ, ಡಿಸ್ಟ್ರಿಕ್ಟ್ ಕಮಿಟಿ ಸದಸ್ಯರಾಗಿದ್ದೀನಿ. ಸುಮಾರು 2017-18 ಸರ್ವೆ ಮಾಡಿ ಮ್ಯಾನ್ಯುಯಲ್ ಸ್ಕ್ಯಾಂಜರ್ಸ್ ಮತ್ತು ಅವ್ರಿಗೆ ID ಕಾರ್ಡ್ಸ್ ಕೊಟ್ಟು ಸರ್ಕಾರ 5 ಇಯರ್ಸ್ನಿಂದ ಅವ್ರಿಗೆ ಏನು ಸವಲತ್ತನ್ನು ಕೊಡದೆ ಸಿಗದೆ ಸರ್ಕಾರ ವಿಫಲ ಆಗಿದೆ. ಆದ್ದರಿಂದ ಸೆಕ್ಷನ್ ಏನು ಹೇಳ್ತೇವೆ ಅಂದರೆ ಮ್ಯಾನ್ಯುಯಲ್ ಸ್ಕ್ಯಾಂಜರ್ಸ್ ಐಡೆಂಟಿಫೈ ಆದಮೇಲೆ ವಿತಿನ್ 30 ಡೇಸ್ ಒಳಗಡೆ ಒನ್ ಟೈಮ್ ಕ್ಯಾಶ್ ಅಸೆಸ್ಮೆಂಟ್ ಕೊಡಬೇಕು ಅವ್ರಿಗೆ ಸರ್ಕಾರದಿಂದ ID ಕಾರ್ಡ್ ಕೊಟ್ಟು ಮತ್ತು ಅವ್ರಿಗೆ ಒನ್ ಟೈಮ್ ಕ್ಯಾಶ್ ಅಸೆಸ್ಮೆಂಟ್ ಕೊಡಬೇಕು. ಆದ್ರೂ 2017-18 ತನಕ ಸರ್ವೆ ಮಾಡಿಬಿಟ್ಟು DMA ಅವರು ಕೋಲಾರ ಡಿಸ್ಟಿಕ್ಕಿಂದ ಕಲಿಸಿ ಇಲ್ಲಿಗೆ 721 ಫಲಾನುಭವಿಗಳಿಗೆ ಸರ್ಕಾರದಿಂದ ಅವ್ರಿಗೆ ಏನು ಸವಲತ್ತು ಕೊಡ್ತಾ ಇಲ್ಲ. DMA ಇದರಲ್ಲಿ ವಿಫಲವಾಗಿದೆ. DMA ಅಂದರೆ ಡೈರೆಕ್ಟರ್ ಆಫ್ ಮುನ್ಸಿಪಾಲ್ಟಿ, ಇಲ್ಲಿಂದ ಡೆಲ್ಲಿಗೆ ಕಲಿಸಿಲ್ಲ ಅವರು. ಆದ್ದರಿಂದ ನೋಡಿ, ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಇದೆ, ನ್ಯೂಸ್ ಪೇಪರಲ್ಲಿ ನಮ್ಮವ್ರನ್ನ ಪಬ್ಲಿಷ್ ಮಾಡಿಬಿಟ್ಟು ಅವ್ರಿಗೆ ರಿಹಾಬಿಲಿಟೇಷನ್ ಕೊಡದೆ ನೋಡಿ, ನ್ಯೂಸ್ ಪೇಪರ್ ಆಡಲ್ಲಿ ನಮ್ಮ ಜನಾಂಗ ಎಲ್ಲರನ್ನ ಪಬ್ಲಿಷ್ ಮಾಡಿದ್ದಾರೆ. ನ್ಯೂಸ್ ಪೇಪರಲ್ಲಿ ಎಲ್ಲ ಪಬ್ಲಿಷ್ ಮಾಡಿ ನಮಗೆ ಈ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಸರ್ಕಾರ. ಬಟ್ ಅವ್ರಿಗೆ ರಿಹಾಬಿಲಿಟೇಷನ್ ಕೊಡ್ತಾ ಇಲ್ಲ. ಆದ್ದರಿಂದ 23 ಫ್ರೀಡಮ್ ಪಾರ್ಕ್ ಹತ್ರ ನಮ್ಮ ಎಲ್ಲ ಫಲಾನುಭವಿಗಳು ಬಂದು ಪ್ರೊಟೆಸ್ಟ್ನ ಹಮ್ಮಿಕೊಂಡಿದ್ದೀವಿ.
ಅದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಏನಾದರೂ ಇಮಿಡಿಯೇಟಾಗಿ ಎಫೆಕ್ಟ್ ಆಗಿ ಮಾಡಿದ್ರೆ ಇದ್ದರೆ ನಾವು 23rd ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಸರ್. ನೀನವರು KGF ತಾಲೂಕಿಂದ ಬಂದಿದ್ದೀವಿ. ಈ ರಾಜ್ಯ ಸರ್ಕಾರ ನಾವು ಸಾಯೋದಂತ ಗೊತ್ತಿಲ್ಲ, ನಾವು ಬದುಕಿದಂತ ಗೊತ್ತಿಲ್ಲ. ಇವರೇ ಇವರು ಹಿಂಗೆ ಮಾಡ್ತಾ ಇದ್ರೆ ನಮ್ಮ ಹತ್ರ ಇರೋ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಐ ಡಿ ಕಾರ್ಡು ನಮ್ಮ ಕೋಲಾರ ಜಿಲ್ಲಾ ಅಧಿಕಾರಿ ಅವ್ರ ಹತ್ರ ಹೋಗಿ ನಾವು ವಾಪಸ್ ಕೊಟ್ಬಿಟ್ಟು ಈ ಮಾತನ್ನು ಹೇಳಿಬಿಟ್ಟು ನಾನು ಮುಗಿಸ್ತಾ ಇದ್ದೀನಿ.